ನಾವೆಲ್ಲ ಇತ್ತೀಚೆಗೆ ಹಲವಾರು ತಿಂಗಳುಗಳಿಂದ ದೂರದರ್ಶನದಲ್ಲಿ ಬಿಗ್ ಬಾಸ್ ನೋಡ್ತಾ ಇರ್ತೀರಿ. ಅದೆಲ್ಲ ಒಂದು ರೀತಿಯಿಂದ ನಾವು ಸಮನ್ವಯ ಮಾಡಿಕೊಂಡ್ರೆ ಈ ಬ್ರಹ್ಮಾಂಡವೇ ಒಂದು ಬಿಗ್ ಬಾಸ್ ಅಂತಿಟ್ಟು ಅರಮನೆ ಅಂತಿಟ್ಕೊಂಡ್ರೆ ನಾವೆಲ್ಲ ಅದರೊಳಗಿರೋ ಸ್ಪರ್ಧಾಳುಗಳು. ನಮಗೆಲ್ಲರಿಗೂ ಬಿಗ್ ಬಾಸ್ ಭಗವಂತ, ಅವನು ಹೇಳಿದಾಗ ನಾವು ಕೇಳ್ಕೊಂಡು ಹೋಗ್ತಾ ಇರಬೇಕು. ಅವರು ಟಾಸ್ಕ್ಗಳು ಕೊಡ್ತಾ ಇರ್ತಾರೆ ನೋಡಿ, ಹಾಗೆ ಭಗವಂತ ನಮಗೆ ಕೆಲವು ಟಾಸ್ಕ್ ಕೊಡ್ತಾನೆ. ಏನು ಅಂದರೆ ಹೇಳಿದ ಮಾತು ಕೇಳದೆ ಇರೋ ಒಂದು ಒಬ್ಬ ಗಂಡನ ಕೊಡ್ತಾನೆ, ಇವನ ಜೊತೆ ನೀನು 50 ವರ್ಷ ಬಾಳ್ಬೇಕು, ಇದು ನಿಂಗೆ ಟಾಸ್ಕ್. ಇದು ಹೇಳಿದ ಮಾತು ಕೇಳಿದ್ರೆ ಹೆಂಡತಿ ಕೊಡ್ತಾನೆ, ಇವ್ರ ಜೊತೆ ನೀನು 50 ವರ್ಷ ಬದುಕಬೇಕು, ನಿನ್ನ ಟಾಸ್ಕ್ ಇದು. ಎದುರುತ್ರ ಕೊಡೋ ಮಕ್ಕಳನ್ನು ಕೊಡ್ತಾನೆ, ಇವ್ರ ಜೊತೆ ನೀನು ಬದುಕು ಬಾಳ್ಬೇಕು, ಇದು ನಿನಗೆ ಕೊಟ್ಟಿರೋ ಟಾಸ್ಕು. ಅವ್ರ ಇಷ್ಟ ಇರಲಿ ಬಿಡಲಿ, ಗೆಲ್ಲಬೇಕು ಅಂತ ಯಾರ್ಯಾರಿಗೆ ಇಚ್ಛೆ ಇದೆ ಅವರೆಲ್ಲರೂ ಆ ಟಾಸ್ಕನ್ನು ತಗೊಳ್ಬೇಕು, ಯಶಸ್ವಿಯಾಗಿ ಅದನ್ನು ಎದುರಿಸ್ಬೇಕು. ಹಾಗೆ ಭಗವಂತ ಇಡೀ ಜಗತ್ತಿಗೆ ದೊಡ್ಡ ನಾಯಕ, ಯಜಮಾನ ಅವನು. ಆ ಭಗವಂತನ ಯಜಮಾನದ ದೊಡ್ಡ ಮನೆ ಒಳಗೆ, ಬ್ರಹ್ಮಾಂಡದ ಮನೆಯಲ್ಲಿ ನಾವೆಲ್ಲ ಸ್ಪರ್ಧಾಳುಗಳಿದ್ದೇವೆ. ನಮಗೆ ವಿಚಿತ್ರ ವಿಚಿತ್ರವಾದ ಆ ಸ್ಪರ್ಧೆಗಳನ್ನು ಭಗವಂತ ಒಡ್ತಾನೆ. ಅದರೊಳಗೆ ಅಸಹನೆಗಳಿರುತ್ತೆ, ಹೊಟ್ಟೆ ಕಚ್ಚುಗಳಿರುತ್ತೆ, ಪರಸ್ಪರ ನಿಂದೆಗಳಿರುತ್ತೆ, ಜಗಳಗಳಿರುತ್ತೆ, ಎಲ್ಲ ಇರುತ್ತೆ ಈ ಜಗತ್ತಿನಲ್ಲಿ. ಯಾರು ಈ ಟಾಸ್ಕ್ಗೆ ಹೆದರಿಕೊಂಡು ಅದನ್ನು ನೀವು ನೆರವೇರಿಸದೆ ಹೋಗ್ತಾರೆ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ. ಹಾಗೆ ದೇವರು ಕೊಟ್ಟ ಸ್ಪರ್ಧೆಯನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಹಿಂಜರಿದು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಅವರೆಲ್ಲ ಎಂಥವ್ರು, ಒಂದು ಟಾಸ್ಕ್ ಮಾಡೋಕ್ಕಾಗದೆ ಕೈಬಿಟ್ಟವರು. ಆದರೆ ಎಲ್ಲ ಘಟನೆಗಳನ್ನು ಎಲ್ಲ ಸಂಗತಿಗಳನ್ನು ಕೂಡ ದೇವರು ನಮಗೆ ಕೊಟ್ಟಿರೋ ಟಾಸ್ಕ್ ಇದು, ಇದನ್ನು ನಾವು ಗೆಲ್ಲಬೇಕು, ಇದರೊಳಗೆ ಹಿಂಜರಿಬಾರ್ದು, ಆತ್ಮಸ್ಥೈರ್ಯ ಕಳ್ಕೋಬಾರ್ದು ಅನ್ನುವಂಥ ಒಂದು ಹೋರಾಟದ ಛಲ ಇದ್ದರೆ ಆಗ ನಾವು ಕೂಡ ಸಂಪಾದನೆ ಮಾಡ್ಬೋದು ಈ ಬಿಗ್ ಬಾಸ್ ಮನೆಯೊಳಗೆ ಅನ್ನೋದನ್ನು ನೀವೇನು ದೂರದರ್ಶನದಲ್ಲಿ ನೋಡಿರ್ತೀರಿ, ಅದನ್ನು ನಮ್ಮ ಪ್ರಪಂಚದಲ್ಲಿ ಯಾವತ್ತೂ ಹೇಳಿದೆ. ಅಲ್ಲೇನು ಬರೀ ಕ್ಯಾಮರಾಗಳು ಹಾಕಿದ್ದಾರೆ, ಅದನ್ನೇ ಶಾಸ್ತ್ರ ವಿಶ್ವತಶ್ಚಕ್ಷುಹು ಅಂತ ಭಗವಂತನಿಗೆ ಹೇಳ್ತು. ಭಗವಂತ ಎಲ್ಲ ಕಡೆ ಅವನ ಕಣ್ಣು ತಪ್ಪಿಸಿ ಏನು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಆ ವಿಶ್ವತಶ್ಚಕ್ಷುವಾದ ನಾರಾಯಣ ನಮ್ಮನ್ನು ನೋಡ್ತಾ ಇದ್ದಾನೆ. ನಾವು ಮೈಕನ ಬೆಲ್ಟ್ ಹಾಕೊಳ್ಳದೇ ಇರ್ಬೋದು, ನಾವು ಆಡದ ಪಿಸುಗುಟ್ಟುವ ಎಲ್ಲ ಮಾತುಗಳು ಭಗವಂತನಿಗೆ ಕೇಳಿಸುತ್ತೆ. ಆದರೆ ನಾವು ಮಾತಾಡಬೇಕಾಗಿದ್ದರೆ ನಮ್ಮ ಪಕ್ಕದಲ್ಲಿರೋರಿಗೆ ಕೇಳಿಸದೆ ಇರ್ಬೋದು, ಎದುರುಗಡೆ ಇರೋರಿಗೆ ಕೇಳಿಸದೆ ಇರ್ಬೋದು, ಆದರೆ ಒಳಗೆ ಕೂತ ದೇವರಿಗೆ ನಮ್ಮ ಮಾತುಗಳೆಲ್ಲ ಕೇಳಿಸುತ್ತೆ. ಆದ್ದರಿಂದ ಮಾತಾಡಬೇಕಾದ್ರೆ ದೇವರು ಮೆಚ್ಚೋ ಹಾಗೆ ಮಾತಾಡಬೇಕು, ದೇವರು ಮೆಚ್ಚೋ ಹಾಗೆ ಬದುಕಬೇಕು. ಎಲ್ಲ ಕಡೆ ನಮ್ಮನ್ನು ಸಾವಿರಾರು ಸಹಸ್ರಾರು ಅನಂತ ಕಣ್ಣುಗಳಿಂದ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅನ್ನೋ ಎಚ್ಚರಿಕೆ ಇಟ್ಟುಕೊಂಡು ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ದೃಷ್ಟಾಂತ ದೂರದರ್ಶನದ ಕಾರ್ಯಕ್ರಮ ಅಷ್ಟೇ. ಅದನ್ನೆಲ್ಲ ನಾವು ಅನ್ವಯ ಮಾಡಿಕೊಂಡ್ರೆ ನಮ್ಮ ಶಾಸ್ತ್ರ ಹೇಳಿದಂತಹ ನಮ್ಮ ಬದುಕಿನ ಚಿತ್ರಣವೇ ಅದರಲ್ಲಿ ಹೀಗೆ ನಾವು ಸಮನ್ವಯ ಮಾಡಿಕೊಳ್ಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕು.